ಭಕ್ತನನ್ನು ಭಗವಂತ ಕೈಬಿಡುವುದಿಲ್ಲ. ಸಂತ ಕಬೀರರು ಕಾಶಿಯಲ್ಲಿ ನೆಲೆಸಿದ್ದಾಗ ಪ್ರತಿದಿನ ಸತ್ಸಂಗವನ್ನು ನಡೆಸುತ್ತಿದ್ದರು. ಜನರು ಮೌಢ್ಯದಿಂದ ಮಾಡುತ್ತಿದ್ದ ಬಹಿರ್ಮುಖ ಪೂಜಾರಾಧನೆಯನ್ನು ಇವರು ಅಷ್ಟಾಗಿ ಪ್ರೋತ್ಸಾಹಿಸುತ್ತಿರಲಿಲ್ಲ. ಇದು ಆ ಊರಿನ ಪಂಡಿತರಿಗೆ ಹಾಗೂ ಮೌಲ್ವಿಗಳಿಗೆ ಕೋಪವನ್ನು ತರಿಸುತ್ತಿತ್ತು. ಕಬೀರರು ಇದರಿಂದ ಇವರೆಲ್ಲರಿಗೂ ಮಹಾವಿರೋಧಿಯಾಗಿದ್ದರು. ಆದರೆ ಬರುತ್ತಿದ್ದ ಕಬೀರರ ಶಿಷ್ಯರ ಸಂಖ್ಯೆ ಏರುತ್ತಾ ಹೋಯಿತು. ಕಬೀರರ ಹೆಸರು ದೂರದವರೆಗೂ ವ್ಯಾಪಿಸಲು ಆರಂಭಿಸಿತು. ಇದನ್ನು ಸಹಿಸದ ಪಂಡಿತರು ಮೌಲ್ವಿಗಳು ಅವರಿಗೆ ಅಪಮಾನ ಮಾಡುವುದಕ್ಕಾಗಿ ಒಂದು ಉಪಾಯವನ್ನು ಹೂಡಿದರು. ಕಾಶಿ ಮತ್ತು ಸುತ್ತಲ ಪ್ರದೇಶದಲ್ಲಿ ಕಬೀರರು ಬಹಳ ಹಣವಂತರೆಂದು ಒಂದು ನಿರ್ದಿಷ್ಟವಾದ ದಿನ ಅವರೆಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಂದು, ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಎಂದು ಸುದ್ದಿಯನ್ನು ಹರಡಿಸಿದರು. ಇದು ಕಬೀರರಿಗೆ ತಿಳಿಯಲೇ ಇಲ್ಲ. ಭೋಜನದ ವ್ಯವಸ್ಥೆ ಇದೆ ಎಂದು ಹೇಳಿದ್ದ ದಿನ ಬಂದಾಗ ಬಡವರು ಶ್ರೀಮಂತರೆಂಬ ಪರಿಗಣೆ ಇಲ್ಲದೆ ಸಹಸ್ರಾರು ಜನ ಕಬೀರರ ಮನೆಯನ್ನು ಹುಡುಕಿಕೊಂಡು ಬರಲಾರಂಭಿಸಿದರು. ಒಬ್ಬ ಸಾಮಾನ್ಯ ನೇಕಾರನ ಬಳಿ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು? ಕಬೀರರಿಗೆ ಏನು ಮಾಡಲು ತೋಚದೆ ಅವರು ನಗರದಿಂದ ಬಹುದೂರಕ್ಕೆ ಹೋಗಿ ಒಂದು ಮರದ ನೆರಳಿನಲ್ಲಿ ಸದ್ದಿಲ್ಲದೆ ಕುಳಿತು ಬಿಟ್ಟರು. ಆದರೆ ಇತ್ತ ಕಬೀರರು ಮನೆಯನ್ನು ಬಿಟ್ಟು ಹೋಗುತ್ತಲೇ ಸ್ವಯಂ ಭಗವಂತನೇ ಕಬೀರರ ರೂಪದಲ್ಲಿ ಬಂದು ಭೋಜನದ ವ್ಯವಸ್ಥೆಯನ್ನು ಮಾಡಿದನು. ಬಂದವರೆಲ್ಲರೂ ಕಬೀರರಿಂದಲೇ ಉಪಚರಿಸಲ್ಪಟ್ಟೆವೆಂದು ತಿಳಿದು ಕಬೀರನೇ ಧನ್ಯ, ಕಬೀರನೇ ಧನ್ಯ ಎಂದು ಹೊಗಳುತ್ತಾ ಹೊರಟು ಹೋದರು. ಕತ್ತಲಾದ ಮೇಲೆ ಮನೆಗೆ ಮರಳಿದ ಕಬೀರರು ನಡೆದ ಸಂಗತಿಯನ್ನೆಲ್ಲ ಕೇಳಿ ಮನ ತುಂಬಿ ಅತಿ ಆನಂದದಿಂದ ದೋಹೆಯೊಂದನ್ನು ಹಾಡಿದರು. ನಾನೇನು ಮಾಡಲಾರೆನಯ್ಯ, ನಾನೇನು ಮಾಡಿಲ್ಲವಯ್ಯ, ಪ್ರಭು ನಾನೊಬ್ಬ ದೀನನಯ್ಯ, ಇದು ನಿನ್ನದೇ ಆಟವೆಲ್ಲ. ಭಗವಂತ ಎಂದಿಗೂ ನಂಬಿದ ತನ್ನ ಭಕ್ತರ ಕೈಯನ್ನು ಬಿಡುವುದಿಲ್ಲ.